ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತಿನ ಎಲ್ಲ ಬಸವ ಭಕ್ತರಿಗೆ ವಚನ ಸಾಹಿತ್ಯದ ಅಭಿಮಾನಿಗಳಿಗೆ ವಚನಾಸಕ್ತರಿಗೆ ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ಶರಣು ಶರಣಾರ್ಥಿಗಳು ಸ್ನೇಹಿತರೆ ಬಂಧುಗಳೇ ಈ ದಿನ ನಾನು ವಚನ ಸಾಹಿತ್ಯ ಹಾಗೂ ಶಿಕ್ಷಣರನ್ನ ಕುರಿತು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ನಮಗೆ ನಿಮಗೆಲ್ಲ ಗೊತ್ತಿರುವಂತೆ ಹನ್ನೆರಡನೇ ಶತಮಾನ ಕರ್ನಾಟಕದ ಒಂದು ಸಾಹಿತ್ಯಿಕ ಚರಿತ್ರೆಯಲ್ಲಿ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಬಹಳ ದೊಡ್ಡ ಹೆಸರು ಜೊತೆಗೆ ಅದು ಸುವರ್ಣಾಕ್ಷರಗಳಲ್ಲಿ ದಾಖಲಾಗ್ತಕ್ಕಂಥ ಒಂದು ಕಾಲಘಟ್ಟ ನಾವು ಕನ್ನಡ ಸಾಹಿತ್ಯವನ್ನು ಓದ್ಕೊಂಡು ಬಂದಾಗ ಕೆಲವರು ಈ ರೀತಿ ವಿಭಾಗ ಮಾಡಿದ್ದಾರೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಮಾಡಿದ್ದಾರೆ ಮತ್ತೆ ಕೆಲವರು ಇದೇ ಸಾಹಿತ್ಯವನ್ನು ಆ ಕಾಲಘಟ್ಟದ ಪ್ರಭಾವಿ ಕವಿಗಳನ್ನು ಆಧಾರವಾಗಿಟ್ಟುಕೊಂಡು ವಿಭಾಗ ಮಾಡ್ತಾರೆ ಉದಾಹರಣೆಗೆ ಹಳಗನ್ನಡವನ್ನು ಪಂಪಯುಗ ನಂತರ ಬಸವಯುಗ ಆ ನಂತರ ಕುಮಾರವ್ಯಾಸ ಯುಗ ಈ ರೀತಿ ಕೂಡ ವಿಭಾಗವನ್ನು ಮಾಡಿದ್ದಾರೆ ನಾನೀಗ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಒಂದು ಸಾಹಿತ್ಯವನ್ನು ಜೀವನ ಚರಿತ್ರೆಯನ್ನು ಸೂಕ್ಷ್ಮವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹತ್ತನೇ ಶತಮಾನ ಈಗ ಉದಾಹರಣೆಗೆ ಪಂಪ ರನ್ನ ಪೊನ್ನ ಈ ಮೂರರನ್ನ ಕವಿರತ್ನತ್ರ ಇರುವಂತ ಕರಿತೇವೆ ಆಗ ಹತ್ತು ಹನ್ನೊಂದು ಅಥವಾ ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಏನಾಗಿತ್ತಪ್ಪ ಸಾಹಿತ್ಯ ಅಂತ ಕೇಳಿದರೆ ಆಗ ರಾಜಾಶ್ರಯದಲ್ಲಿತ್ತು ಎಲ್ಲ ಕವಿಗಳು ಕೂಡ ಒಬ್ಬೊಬ್ಬ ರಾಜನ ಆಶ್ರಯವನ್ನು ಪಡೆದಿದ್ದರು ರಾಜನನ್ನು ಓಲೈಸಬೇಕಾಗಿತ್ತು ಉದಾಹರಣೆಗೆ ಪಂಪ ಎರಡು ಕಾವ ಒಂದು ಕೃತಿಗಳನ್ನು ರಚಿಸಿದ್ದಾನೆ ಅದರಲ್ಲಿ ಮುಖ್ಯವಾಗಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಂಪ ಭಾರತದಲ್ಲಿ ತನಗೆ ಆಶ್ರಯ ಕೊಟ್ಟಂಥ ಹರಿಕೇಸರಿಯನ್ನು ಅವನೇನು ಮಾಡ್ತಾನೆ ಅಂದರೆ ಸಮೀಕರಿಸಿಕೊಂಡು ಅರ್ಜುನನ ಜೊತೆ ಕಾವ್ಯವನ್ನು ರಚಿಸಿದ್ದಾನೆ ಅದಾದ ನಂತರ ಬಂದಂಥ ಪೊನ್ನ ಪೊನ್ನನ ಇದರಲ್ಲಿ ರಾಮಾಯಣ ಇರಬಹುದು ಅಥವಾ ಶಾಂತಿ ಪುರಾಣ ಇರಬಹುದು ಅದರಲ್ಲಿ ಕೂಡ ಹಾಗೇನೆ ಆದ ನಂತರ ಬಂದಂತಹ ಮಹಾಕವಿರನ್ನ ಅವನೇನು ಮಾಡಿದಪ್ಪ ಅಂದರೆ ಸತ್ಯಾಶ್ರೀ ಇರುವ ಬಿಡಂಗನನ್ನ ಅವನೇನು ಮಾಡ್ತಾನೆ ಅಂದರೆ ಆಶ್ರಯವನ್ನು ಅದಲ್ಲಿದ್ದಂಥವನು ಅತಿಮೊಬ್ಬೆಯ ಆಶ್ರಯದಲ್ಲಿದ್ದಂಥವನು ಅವನು ಅವರನ್ನು ಓಲೈಸಲೇಬೇಕಾಗಿತ್ತು ಅವರನ್ನ ಕೂಡ ಹೊಗಳಬೇಕಾಗಿತ್ತು ಹಾಗಾಗಿ ಅವರನ್ನು ಏನು ಮಾಡ್ತಿದ್ದಾನೆ ತಮ್ಮ ಸಾಹಿತ್ಯದಲ್ಲಿ ಅವರು ಹೆಚ್ಚು ಹೆಚ್ಚಾಗಿ ಅವರನ್ನ ಇದ್ದರು ಇದು ಹತ್ತು ಹನ್ನೊಂದನೇ ಶತಮಾನದಲ್ಲಿದ್ದಂಥದ್ದು ಪರಿಸ್ಥಿತಿ ಆದರೆ ನಂತರ ಬಂದಂಥ ಹನ್ನೆರಡನೇ ಶತಮಾನದ ಶಿವಶಣರಿಗೆ ಯಾವ ರಾಜ ಮಹಾರಾಜರ ಒಂದು ಆಶಯವು ಬೇಕಾಗಿರಲಿಲ್ಲ ಮುಖ್ಯವಾಗಿ ಅವ್ರಿಗೇನೆಂದರೆ ಅವರು ತಮ್ಮನ್ನು ತಾವು ಭಗವಂತನಿಗೆ ಅರ್ಪಿಸಿಕೊಂಡು ಅವ್ರಿಗೆ ತಮ್ಮ ಇಷ್ಟ ಇಷ್ಟದೈವವನ್ನು ಇಟ್ಕೊಂಡು ಉದಾಹರಣೆಗೆ ಬಸವಣ್ಣ ಕೂಡಲ ಸಂಗಮ ದೇವ ಅಂಕಿತವನ್ನು ಇಟ್ಕೊಂಡು ಬರೆದಿದ್ದಾರೆ ಅಲ್ಲಮ್ಮ ಪ್ರಭು ಗುಹೇಶ್ವರ ಅಂಥೇಳಿ ಇಟ್ಕೊಂಡು ಬರೆದಿದ್ದಾರೆ ಸಿದ್ಧರಾಮೇಶ್ವರರು ಹೀಗೆ ಅಕ್ಕ ಮಹಾದೇವಿ ಎಲ್ಲರೂ ತಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಅಧಿದೈವವನ್ನು ಅವರು ಅಂಕಿತವಾಗಿ ಇಟ್ಕೊಂಡು ಅವರು ವಚನಗಳನ್ನು ರಚನೆ ಮಾಡ್ತಾಯಿದ್ರು ನಿಜವಾಗ್ ಕೂಡ ಆ ರೀತಿ ಅಂಕಿತವನ್ನು ಇಟ್ಕೊಂಡು ಬರೆದಿದ್ದು ಸರಿ ಇವಾಗ ಇಲ್ಲಾಂದಿದ್ರೆ ಏನು ಸಮಸ್ಯೆ ಆಗ್ತಿತ್ತಪ್ಪ ಅಂದರೆ ಎಲ್ಲ ಲಕ್ಷಾಂತರ ವಚನಗಳನ್ನು ಗುಡ್ಡೆ ಹಾಕಿದಾಗ ವರ್ಗೀಕರಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಈಗ ಗ ಸಹಜವಾಗಿ ಗಮನಿಸ್ತೇವೆ ಗುಹೇಶ್ವರ ಕೂಡಲೇ ಓ ಇದು ಅಲ್ಲಮ ಪ್ರಭುವಿನ ವಚನ ಪಕ್ಕಕ್ಕೆ ತಿಳ್ಬೋದು ಅದೇ ಥರನೇ ಚನ್ನಮಲ್ಲಿಕಾರ್ಜುನ ಅಂದ್ಕೂಡಲೇ ಇದು ಅಕ್ಕ ಮಹಾದೇವ ವಚನ ಅಂಥೇಳಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಈ ರೀತಿಯಾಗಿ ಭಾಳ ವಿಶೇಷವಾಗಿ ಆ ವಚನ ರಜೆಯನ್ನು ಆ ವಚನಕಾರ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಬಾಯಂಬಲ್ಲಿ ಭವಹರಿದಿತ್ತು ಸಾಯಂಬಲ್ಲಿ ಸರ್ವಜ್ಞಾನಿಯಾದೆ ಎಂಬಲ್ಲಿ ವಚಿಸುವಂತಿರ ಚೈತನ್ಯಾತ್ಮಕನಾದೆ ಈ ರೀತಿ ಬಸವಣ್ಣನನ್ನ ಜನ ಹೊಗಳಿದ್ದಾರೆ ಎಲ್ಲ ಸಾಹಿತ್ಯಕ್ಕೆ ಮೂಲ ಅಂದರೆ ತಾಯಿ ಬೇರೆ ಯಾವುದಪ್ಪ ಅಂತ ಕೇಳಿದರೆ ಜನಪದ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಬಸವಣ್ಣನನ್ನ ಜನ ಅವರೇನು ಯಾವ ಕಾಲೇಜ್ಗೆ ಹೋದವರಲ್ಲ ವಿಶ್ವವಿದ್ಯಾಲಯದಲ್ಲಿ ಕಲಿತವರಲ್ಲ ಯಾರು ಡಾಕ್ಟ್ರೇಟ್ ಮಾಡಿದವರಲ್ಲ ನನ್ನ ಹಾಗೆ ಅಥವಾ ನಿಮ್ಮ ಹಾಗೆ ಆದರೆ ಅವರ ಜ್ಞಾನ ಶಕ್ತಿ ಎಷ್ಟಿತ್ತು ಆ ಹಳ್ಳಿ ಜನ ಬಸವೇಶ್ವರನ ಯಾವ ರೀತಿ ಅವರು ಹೊಗಳಿದ್ದಾರೆ ತಮ್ಮ ಒಂದು ತಿರುಪದಿಯಲ್ಲಿ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದೋ ಶಿವ ಬೆಳಕ ಚೆಲ್ಲಿದನು ತಂದೋ ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಬಾಪೂರೆ ಬಸವಣ್ಣ ಬಾಪೂರೆ ಬಸವೇಶ ಈ ರೀತಿಯಾಗಿ ಹಳ್ಳಿ ಜನ ತಮ್ಮ ಜನಪದ ಸಾಹಿತ್ಯದಲ್ಲಿ ಬಸವಣ್ಣನನ್ನು ಹೊಗಳಿದ್ದಾರೆ ಸ್ನೇಹಿತರೆ ನಾವು ಹಲವಾರು ಜನ ಕವಿಗಳು ಬಸವೇಶ್ವರ ನಂತರ ಬಸವಣ್ಣನನ್ನು ಹೊಗಳಿದಂಥ ಹಲವಾರು ಕವಿಗಳನ್ನು ನಾವು ಸಾಹಿತ್ಯದಲ್ಲಿ ನೋಡ್ತೇವೆ ಈಗ ನಾನು ಹನ್ನೆರಡನೇ ಶತಮಾನಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ರಾಷ್ಟ್ರಕವಿ ಕುವೆಂಪುರವರು ಬಸವೇಶ್ವರನ ಕುರಿತು ಈ ರೀತಿ ಹೇಳ್ತಾರೆ ಕಾರ್ತೀಕದ ಕದ ಕತ್ತಲಲಿ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ವೀರಾ ಶ್ರೀ ಬಸವೇಶ್ವರ ರಾಷ್ಟ್ರಕವಿ ಕುವೆಂಪುರವರು ಕಾರ್ತೀಕದ ಕತ್ತಲಿನಲ್ಲಿ ಕಾರ್ಗತ್ತಲಿನಲ್ಲಿ ಆಕಾಶ ದೀಪದಂತೆ ನೀನು ಬಂದಿದ್ದೀಯಾ ಬಸವಣ್ಣ ಈ ಜಗತ್ತಿಗೆ ಯಾಕೆಂದ್ರೆ ಬಸವಣ್ಣ ಒಬ್ಬ ಬರೀ ಸಾಹಿತ್ಯ ರಚನಕಾರ ವಚನ ರಚನಾಕಾರ ಅಷ್ಟಲ್ಲ ಬಹಳ ಮುಖ್ಯವಾಗಿ ಸಮಾಜ ಸುಧಾರಕ ನೊಂದವರ ಬೆಂದವರ ತುಳಿತಕ್ಕೊಳಗಾದಂಥವರನ್ನು ದೀನದಲಿತರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಮನುಷ್ಯತ್ವವನ್ನು ಕಾಳಜಿಯನ್ನು ಇಟ್ಕೊಂಡಿದ್ದಂಥ ಶ್ರೇಷ್ಠ ಮನುಷ್ಯ ಬಸವಣ್ಣ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಮಾನವ ಧರ್ಮ ಅದಕ್ಕೆ ನಮ್ಮ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಗಳಿಸಿ ದುಡಿದು ವೈಶ್ಯ ಶೂದ್ರನೇ ಆಗು ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ರಾಜಕಾರಣಿಯಾಗು ರಾಷ್ಟ್ರಭಕ್ತನೇ ಆಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ನಾವು ತಿಳ್ಕೊಂಡಿರೋ ಹಾಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಹ್ಯುಮ್ಯಾನಿಟಿ ಇವತ್ತು ಇಸಮ್ಗಳಿದ್ದಾವೆ ಹಲವಾರು ಇಸಮ್ಗಳ ಮಧ್ಯೆ ಬಹಳ ದೊಡ್ಡ ಇಸಮ್ ಯಾವುದಪ್ಪ ಅಂದರೆ ಹ್ಯುಮ್ಯಾನಿಸಮ್ ಮನುಷ್ಯತ್ವ ಅಂತಕ್ಕಂಥದ್ದು ಬಸವಣ್ಣ ಮಾಡಿದ್ದಂಥದ್ದು ಇದನ್ನೇ ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡ್ತಕ್ಕಂಥದ್ದನ್ನು ನಾವೆಲ್ಲ ಕಲಿಬೇಕು ನೋಡಿ ಆ ಕಾಲದಲ್ಲಿ ನೋಡ್ತೇವೆ ಅಸ್ಪೃಶ್ಯತೆ ಬಹಳ ಘನಘೋರವಾಗಿ ಭೀಕರವಾಗಿತ್ತು ಅಸ್ಪೃಶ್ಯರನ್ನು ಒಂದು ಊರಿನಿಂದ ಹೊರಗಡೆ ಇಡ್ತಾ ಇದ್ದರು ಅವ್ರು ಬರಬೇಕಾದ್ರೆ ಏನೆಲ್ಲ ಕಷ್ಟಗಳಿತ್ತು ಅವರಿಗೆ ಯಾವುದೇ ಮನ್ನಣೆಗಳಿರಲಿಲ್ಲ ಇದನ್ನು ತೀವ್ರವಾಗಿ ನೊಂದಂಥ ಬಸವಣ್ಣ ದೀನ ದಲಿತರ ಸೇವೆಯನ್ನು ಮಾಡ್ದ ವಿಶೇಷವಾಗಿ ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ನೀವು ಗಮನಿಸಿದ್ದೀರಿ ಅವರ ಪೂರ್ವಾಶ್ರಮದಲ್ಲಿ ಜನಿವಾರನ ಹಾಕಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಬಸವಣ್ಣ ಅದನ್ನು ಧಿಕ್ಕರಿಸ್ದ ಅಕ್ಕನಿಗೆ ನೀವು ಜನವಾರ ಹಾಕೋದಾದರೆ ನಾನು ಧರಿಸ್ತೀನಿ ಅಂತ ಯಾಕೆಂದರೆ ಅಕ್ಕನಾಗಮ್ಮ ಬಸವೇಶ್ವರರ ಒಂದು ಎಲ್ಲ ಏಳಿಗೆಯ ಹಿಂದೆ ದುಡಿದಂಥ ಮಹಾನ್ ಮಹಿಳೆ ಆಕೆ ಅಕ್ಕನಿಗೆ ಜನಿವಾರ ಹಾಕೋದಾದ್ರೆ ನಾನು ಹಾಕ್ಕೊತೀನಿ ಆ ಕಾಲದಲ್ಲಿಯೇ ಒಂದು ಬಸವಣ್ಣನಿಗೆ ಆ ವಿರೋಧಿಸ್ತಕ್ಕಂಥ ಪ್ರತಿಭಟಿಸ್ತಕ್ಕಂಥ ಒಂದು ಗುಣ ರಕ್ತಗತವಾಗಿ ಬಂದಿತ್ತು ಬಾಲ್ಯದಿಂದನೇ ಬಂದಿತ್ತು ನ ಕುರಿತು ರಾಷ್ಟ್ರಕವಿ ಕವಿ ಕುವೆಂಪುರವರು ಹೇಳ್ತಕ್ಕಂಥದ್ದು ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟುನೂರನೇ ವರ್ಷದ ಬಸವೇಶ್ವರ ಜಯಂತಿ ಆಗ್ತಕ್ಕಂಥ ಸಂದರ್ಭ ಆ ಒಂದು ಎಂಟುನೂರನೇ ಜಯಂತಿ ಸಂದರ್ಭದಲ್ಲಿ ವಿನೋಬ ಅವರು ಕರ್ನಾಟಕದಲ್ಲಿ ಬಂದಿದ್ರಂತೆ ಭಾವಿ ಯಾರಪ್ಪ ಅಂತ ಹೇಳಿದ್ರೆ ಭೂದಾನ್ ಚಳುವಳಿಯನ್ನು ಭಾರತ ದೇಶಕ್ಕೆ ಪರಿಚಯಿಸಿದಂಥ ಮಹಾನ್ ವ್ಯಕ್ತಿ ಯಾರು ಶ್ರೀಮಂತರಿದ್ದಾರೆ ಸಾವಿರಾರು ಎಕರೆ ಜಮೀನುಗಳನ್ನು ಇಟ್ಕೊಂಡಿದ್ದಾರೆ ಅಂಥವ್ರ ಹತ್ರ ಹೋಗಿ ಅವರು ಇದ್ದರು ದಾನ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಅಪಾರ ಆಸ್ತಿಯನ್ನು ನೂರು ಇನ್ನೂರು ಮುನ್ನೂರು ಐನೂರು ಸಾವಿರ ಎಕರೆ ಇಟ್ಕೊಂಡಿದ್ದೀರಲ್ಲ ದಯವಿಟ್ಟು ದಾನ ಮಾಡಿ ಬಡವರಿಗೆ ಕೊಡಲಿಕ್ಕೆ ಅಂತ ಆ ರೀತಿ ಎಲ್ಲ ಒಂದು ಜಮೀನ್ದಾರರಿಂದ ದೊಡ್ಡ ದೊಡ್ಡ ಶ್ರೀಮಂತರಿಂದ ಜಮೀನನ್ನು ಪಡೆದು ಬಡವರಿಗೆ ಹಂಚಿದಂಥ ಭೂದಾನ ಚಳುವಳಿಯನ್ನು ಮಾಡಿದಂಥ ಕೀರ್ತಿ ಶ್ರೀ ವಿನೋಬಾವಿಯವರಿಗೆ ಸಲ್ಲತ್ತೆ ಆ ವಿನೋಬಾವೆಯವರನ್ನು ಹೋಗಿ ಎಲ್ಲರೂ ಕೇಳಿದಂಥ ಪತ್ರಿಕೆಯವರು ನೋಡಿ ಇವತ್ತು ಕರ್ನಾಟಕದಲ್ಲಿ ಬಸವೇಶ್ವರರ ನೂರನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ದಯವಿಟ್ಟು ಏನಾದರೂ ಒಂದು ಸಂದೇಶ ಕೊಡಿ ಆ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳಿದ್ದಾರೆ ಗೊತ್ತಾ ನೋಡಿ ನೀವೆಲ್ಲ ಭಾಗ್ಯಶಾಲಿಗಳು ಕರ್ನಾಟಕದ ಜನ ಯಾಕೆ ಅಂತ ಕೇಳಿದರೆ ಕನ್ನಡ ನಾಡಿನ ಈ ಮಣ್ಣಿನಲ್ಲಿ ಬಿಜಾಪುರದ ಈ ಮಣ್ಣಿನಲ್ಲಿ ಜಗಜ್ಯೋತಿ ಬಸವೇಶ್ವರು ಹುಟ್ಟಿದ್ದಾರೆ ಇಂಥ ಪುಣ್ಯದ ನಾಡಿನಲ್ಲಿ ಹುಟ್ಟಿದಂಥ ಬಸವೇಶ್ವರರು ಜಗತ್ತಿಗೆ ಎಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ ಇಂಥ ನಾಡಿಗೆ ನಾನೇನು ತಾನೆ ನಾನು ಸಂದೇಶ ಕೊಡಬಲ್ಲೆ ಅಂಥೇಳಿ ಬಸವೇಶ್ವರರನ್ನು ಮತ್ತು ಈ ಕನ್ನಡ ಸಾಹಿತ್ಯವನ್ನು ಕರ್ನಾಟಕದ ಪುಣ್ಯ ನೆಲವನ್ನು ವಿನೋಬಾ ಭಾವೆಯವರು ಹಾಡಿ ಹೋಗಲಿದ್ದಾರೆ ಸ್ನೇಹಿತರೆ ಅದೇ ರೀತಿ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ರತ್ನ ಸಮತಾ ಶಿಲ್ಪಿ ದಲಿತರ ಸೂರ್ಯ ಅಂತ ನಾವೇನು ಕರಿತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಮಾತನ್ನು ಹೇಳ್ಕೊಂಡಿದ್ದಾರೆ ಯಾಕೆಂದರೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಇವು ನಾಲ್ಕು ಜನರನ್ನು ಯಾವಾಗಲೂ ಅವಾಗವ ನಾವು ಜ್ಞಾಪಿಸ್ಕೋತಾ ಇರ್ತೇವೆ ಬುದ್ಧನನ್ನು ಪ್ರೇಮ ಭಿಕ್ಷು ಅಂತ ಕರೆದಿದ್ದಾರೆ ಯಾಕೆಂದರೆ ಜಗತ್ತಿನ ಎಲ್ಲರನ್ನು ಕೂಡ ಪ್ರೀತಿಸಬೇಕು ಅಂಥೇಳಿ ಜಗತ್ತಿಗೆ ಸಂದೇಶಿಸ್ತಾ ಇರೋದವನು ಬುದ್ಧ ಬುದ್ಧನಿರುವ ಕಡೆ ಯುದ್ಧವಿಲ್ಲ ಎಲ್ಲಿ ಬುದ್ಧ ಸಂದೇಶ ಇರುತ್ತೋ ಅಲ್ಲಿ ಯುದ್ಧ ಇರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಿಮಗೆ ಗೊತ್ತಿರ್ ಗು ಗಮನಿಸಿರ್ಬೋದು ಅನಿಸುತ್ತೆ ಒಂದು ಪ್ರಸಂಗ ಇದೆ ಬುದ್ಧನನ್ನು ಯಾರೋ ಒಬ್ಬ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಾಚಾಮ ಗೋಚರವಾಗಿ ಬೈದ್ಬಿಡ್ತಾನೆ ಬಾಯಿ ಬಂದಾಗ ಬೈತಾಯಿರ್ತಾನೆ ಆದರೆ ಬುದ್ಧ ಏನನ್ನು ವಿರೋಧಿಸಲ್ಲ ನಗನಾಗ್ತಾ ಕೊಳ್ತಿರ್ತಾನೆ ಶಿಷ್ಯರಿಗೆ ಕೋಪ ಬರುತ್ತೆ ಗುರುಗಳೇ ನೋಡಿ ನಿಮ್ಮನ್ನು ಅವನು ವಾಚಾಮ ಗೋಚರವಾಗಿ ಹೀನಾಯವಾಗಿ ಬೈತಾ ಇದ್ದಾನೆ ಅದು ನೀವು ಸುಮ್ಮನೆ ಇದ್ದೀರಲ್ಲ ಅಂತ ಬುದ್ಧ ನಗನಾಗ್ತಾಯಿದ್ದಂತೆ ಬೈದ ವ್ಯಕ್ತಿ ಬೈದ ಮೇಲೆ ಸುಸ್ತಾದ ಮೇಲೆ ಬುದ್ಧ ಕೇಳಿದನಂತೆ ಸಹೋದರ ನೀನು ಇನ್ನೇನಾದರೂ ಮಾತಾಡೋದಿದ್ಯಪ್ಪ ಇಲ್ಲ ಎಲ್ಲವನ್ನೂ ನಾನು ಬೈದ್ಬಿಟ್ಟಿದ್ದೇನೆ ನೋಡು ನಿನ್ನ ಮನೆಗೆ ನೆಂಟರು ಬರ್ತಾರೆ ನೆಂಟರು ಬಂದಾಗ ಏನಾದರೂ ಕೊಡ್ತೀಯಾ ಹೌದು ಏನಾದರೂ ಕೊಡ್ತೀವಿ ಕಾಫಿನೋ ತಿಂಡಿನೋ ಏನಾದರೂ ಹಣ್ಣು ಹಂಪಲೋ ಸಿಹಿಯನ್ನು ಕೊಡ್ತೀನಿ ಅಕಸ್ಮಾತ್ ಅವ್ರು ತೊಗೊಳ್ದೆ ಹಾಗೆ ಟೇಬಲ್ ಮೇಲೆ ಇಟ್ಬಿಟ್ರೆ ಬೇಡ ಅಂತಂದರೆ ಏನು ಮಾಡ್ತೀಯಾ ಅದನ್ನ ನಾನು ನಾನೇ ಇಟ್ಕೊಂಡ್ಬಿಡ್ತೀನಿ ನಾನೇ ತಿನ್ಕೊಳ್ತೀನಿ ಆಗ ಬುದ್ಧ ಹೇಳಿದನಂತೆ ನಗನಾಗ್ತಾ ಸಹೋದರ ನೀನು ಇಷ್ಟೊತ್ತು ನನ್ನನ್ನು ಮನಸ್ಸಿಗೆ ಬಂದಾಗೆಲ್ಲ ಬೈದಿದೆಯೇ ಸಂತೋಷ ನಾನು ಇದು ಯಾವುದನ್ನೂ ಕೂಡ ನಿನ್ನ ತೆಗಳಿಕೆ ಯಾವುದನ್ನೂ ಕೂಡ ನಾನು ಸ್ವೀಕರಿಸಿಲ್ಲ ಅರ್ಥ ಅದೆಲ್ಲ ನಿನಗೆ ವಾಪಸ್ ಇಟ್ಕೊಳ್ಳಪ್ಪ ಅಂಥೇಳಿ ಬುದ್ಧ ಹೇಳದಂತೆ ಸ್ನೇಹಿತರೆ ಈ ರೀತಿಯಾಗಿ ಬಸವಣ್ಣನೂ ಹೇಳ್ತಾನೆ ತನ್ನ ವಚನದಲ್ಲಿ ಬೈದವರೆನ್ನ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಜಿರಿದವರೆನ್ನ ತಾಯಿ ತಂದೆಗಳೆಂಬೆ ಹೊಗಳಿದವರನ್ನು ಬನ್ನ ಶೂಲದಲ್ಲಿಕ್ಕಿದರೆ ಹಾಗೆ ಬಸವಣ್ಣ ಟೀಕೆಯನ್ನು ವಿರೋಧವನ್ನು ಅಪಮಾನವನ್ನು ಯಾವತ್ತೂ ಕೂಡ ಅವನು ಕೆಟ್ಟದ ಕಂಡವನಲ್ಲ ಸ್ವೀಕಾರ ಮಾಡಿದವನು ಹೀಗೆ ಸ್ನೇಹಿತರೆ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಮಾತನ್ನು ಹೇಳ್ತಾರೆ ಏನಪ್ಪ ಅಂತ ಕೇಳಿದರೆ ನಾನು ಜಗತ್ತಿನ ಹಲವಾರು ದೇಶಗಳ ಸಂವಿಧಾನಗಳನ್ನು ಓದಿದ್ದೇನೆ ಇವತ್ತು ನಾವು ನೋಡಿ ನಮ್ಮ ದೇಶದಲ್ಲಿ ಲೋಕಸಭೆ ಇದೆ ಸ್ಪೀಕರ್ ಕೊಳ್ತಿರ್ತಾರೆ ಎತ್ತರದಲ್ಲಿ ಅದು ಅನುಭವ ಮಂಟಪದ ಕಲ್ಪನೆ ಅದು ಈಗ ಹೇಗೆ ಪ್ರಭುರವರು ಶೂನ್ಯ ಸಿಂಹಾಸನ ಪೀಠವನ್ನು ಅಲಂಕರಿಸ್ತಿದ್ರೋ ಈಗ ನಮ್ಮ ವಿಧಾನಸೌಧದಲ್ಲಿ ಅಥವಾ ಎಲ್ಲ ರಾಜ್ಯಗಳ ವಿಧಾನಸೌಧಗಳಲ್ಲಿ ಅಥವಾ ಕೇಂದ್ರ ಸರ್ಕಾರದ ಸಂಸತ್ನಲ್ಲಿ ಅಲ್ಲಿ ಎತ್ತರವಾದ ಸ್ಥಳದಲ್ಲಿ ಸ್ಪೀಕರ್ ಕುಳಿತಿರ್ತಾರೆ ಸಭಾಧ್ಯಕ್ಷ ಅಂತ ನಾವು ಕರಿತೇವೆ ಆ ಒಂದು ಕಲ್ಪನೆ ನೋಡಿ ಹನ್ನೆರಡನೇ ಶತಮಾನದ್ದು ಅನುಭವ ಮಂಟಪ ಅನುಭವ ಮಂಟಪದ ಕಲ್ಪನೆಯೇ ಇವತ್ತಿನ ಪಾರ್ಲಿಮೆಂಟ್ ಅಥವಾ ಒಂದು ಲೆಜಿಸ್ಲೇಚರ್ಗೆ ಅದು ಮೂಲಭೂತವಾಗಿದೆ ಅಂತ ಹೇಳಲಿಕ್ಕೆ ನಿಜವಾಗೂ ಸಂತೋಷ ಆಗುತ್ತೆ ಅಂಬೇಡ್ಕರ್ ಅವ್ರ ಮಾತನ್ನು ಹೇಳ್ತಾರೆ ನಾನು ಎಲ್ಲವನ್ನು ಓದ್ಕೊಂಡು ಬಂದೆ ಸಂವಿಧಾನವನ್ನು ರಚಿಸಿದ್ವಿ ಈಗ ನನಗನ್ನಿಸ್ತಾ ಇದೆ ನಾನು ಸಂವಿಧಾನ ಅಳವಡಿಸಿರ್ತಕ್ಕಂಥ ಎಷ್ಟೋ ವಿಚಾರಗಳು ಬಸವ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾವೆ ಬಸವಣ್ಣ ಏನು ಮಾಡ್ದ ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಫ್ರಾನ್ಸ್ ಕ್ರಾಂತಿಯೇ ನಾನು ನೋಡ್ತೇವೆ ರೂಝೋ ವಾಲ್ಟೇರ್ ಮಾಂಟೆಸ್ಕು ಅಂತಕ್ಕಂಥವರು ಈ ಮೂರು ತತ್ವಗಳನ್ನು ಇಟ್ಕೊಂಡೇ ಫ್ರಾನ್ಸ್ನಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ರು ಈ ಕ್ರಾಂತಿಯಲ್ಲಿ ಅವರು ಜೈಶೀಲರಾದರು ಹಾಗೆ ಬಸವಣ್ಣ ಎಲ್ಲರನ್ನು ಕೂಡ ಎಷ್ಟು ಚೆನ್ನಾಗಿ ಕರೆದಿಯಾನೆ ಇವನಾರವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇನು ದೆಣಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇನು ದೆಣಿಸಯ್ಯ ನೋಡಿ ನಾನು ಈ ಮಾತನ್ನು ಭಾಳ ಸಂತೋಷವಾಗಿ ಪ್ರಾಂಜಲ ಮನಸ್ಸಿನಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನೋಡಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಅಲ್ಲಿ ಅಸಮಾಧಾನ ಅಥವಾ ಜಗಳಗಳು ಚೈನಾ ಮತ್ತು ಪಕ್ಕದ ರಾಷ್ಟ್ರಗಳ ನಡುವೆ ಅಸಮಾಧಾನ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯಾವತ್ತೇನಾಗುತ್ತೋ ಗೊತ್ತಿಲ್ಲ ಇವತ್ತೇನಾಗಿದೆಯಪ್ಪ ಅಂತ ಕೇಳಿದರೆ ಇಂಥ ಈ ಒಂದು ಸಂದರ್ಭದಲ್ಲಿ ಜಗತ್ತಿಗೆ ಬೇಕಾಗಿದೆ ಈ ವಚನ ನಾನು ವಿನಂತಿ ಮಾಡ್ತೇನೆ ನಮ್ಮ ದೇಶದ ಒಂದು ಪ್ರಧಾನಿಯಾಗಲಿ ರಾಷ್ಟ್ರಪತಿಯಾಗಲಿ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಈ ಒಂದು ತತ್ವವನ್ನು ಎಲ್ಲ ಭಾಷೆಗೆ ತರ್ಜಿಮೆ ಮಾಡಿಸ್ಬೇಕು ಭಾರತದ ಎಲ್ಲ ಭಾಷೆಗೂ ತರ್ಜಿಮೆ ಆಗಬೇಕು ಜಗತ್ತಿನಲ್ಲಿ ಸುಮಾರು ಇನ್ನೂರೈವತ್ತು ದೇಶಗಳಿದ್ದಾವೆ ಎಲ್ಲ ದೇಶಗಳಿಗೂ ಕೂಡ ಎಲ್ಲ ಭಾಷೆಯಲ್ಲೂ ಕೂಡ ಈ ಒಂದು ವಚನ ತರ್ಜೀಮೆ ಆಗಬೇಕು ಇವನಾರವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇನು ದೆಣಿಸಯ್ಯ ಇದನ್ನು ಫಾಲೋ ಮಾಡಿಬಿಟ್ರೆ ಅನುಸರಿಸ್ಬಿಟ್ರೆ ಖಂಡಿತ ಜಗತ್ತೆಲ್ಲ ಕೂಡ ಸುಖಿ ರಾಜ್ಯ ಆಗುತ್ತೆ ನೋಡಿ ನಾವು ಮನುಷ್ಯರು ಹುಟ್ಟಬೇಕಾದ್ರೆ ಜಾತಿ ಇರೋಲ್ಲ ಹುಟ್ಟಿದ ನಂತರ ನಮ್ಗೆ ಹೇಳ್ತಾ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಬಂಧು ಬಳಗ ನೀನು ಈ ಜಾತಿಗೆ ಸೇರಿದವನು ಆ ಜಾತಿಗೆ ಸೇರಿದವನು ಈ ಧರ್ಮಕ್ಕೆ ಸೇರಿದವನು ಆದರೆ ಬಸವಣ್ಣ ಮಾಡಿದ್ದೇನಪ್ಪ ಅಂದರೆ ಅಥವಾ ಶಿವಶರಣರು ಮಾಡಿದ್ದೇನಪ್ಪ ಅಂತ ಕೇಳಿದರೆ ವರ್ಗರಹಿತ ವರ್ಣರಹಿತ ಲಿಂಗರಹಿತ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಮಹಾನ್ ಹೋರಾಟ ಮಾಡಿದಂಥ ಸಮಾಜ ಸುಧಾರಕರು ಹನ್ನೆರಡನೇ ಶತಮಾನದ ವಚನಕಾರರು ಮತ್ತು ಶಿವಶರಣರು ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಈ ಬಸವೇಶ್ವರ ತತ್ವಗಳು ನಾನು ಬೌದ್ಧ ಧರ್ಮಕ್ಕೆ ಹೋಗಿ ಸೇರಿಕೊಂಡೆ ಬೌದ್ಧ ಧರ್ಮದ ಅನುಯಾಯಿ ಅದೇ ಅನುಯಾಯಿ ಆಗೋದಕ್ಕೆ ಮೊದಲೇ ನನಗೇನಾದರೂ ಗೊತ್ತಾಗಿದ್ದಿದ್ದರೆ ನಾನು ಖಂಡಿತ ಬಸವ ಧರ್ಮಕ್ಕೆ ಹೋಗಿ ಸೇರ್ತಾ ಇದ್ದೆ ಅಥವಾ ಬಸವೇಶ್ವರ ತತ್ವನ ಅಳವಡಿಸ್ಕೊಂಡು ಆ ಧರ್ಮಕ್ಕೆ ನಾನು ಹೋಗಿ ಸೇರ್ತಾಯಿದ್ದೆ ಅಂಥೇಳಿ ಭಾಳ ನೇರವಾಗಿ ಹೇಳಿದ್ದಾರೆ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಬಸವೇಶ್ವರ ತತ್ವಗಳು ಎಷ್ಟೊಂದು ವಿಶಾಲ ವ್ಯಾಪ್ತಿಯನ್ನು ಹೃದಯ ವೈಶಾಲ್ಯತೆಯನ್ನು ಹೊಂದಿದ್ದಾವೆ ಅಂಥೇಳಿ ಮನುಷ್ಯರು ಮನುಷ್ಯರಾಗಬೇಕು ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ ನಾನು ಪ್ರಪಂಚದ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು ಪ್ರಪಂಚದ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು ಮಾನವ ಧರ್ಮ ಮನುಷ್ಯ ಧರ್ಮ ಭಾಳ ಶ್ರೇಷ್ಠವಾದದ್ದು ಒಬ್ಬ ಕವಿ ತಮ್ಮ ಒಂದು ಸಾಹಿತ್ಯದಲ್ಲಿ ಬರೆದಿದ್ದಾರೆ ಮನುಷ್ಯ ಇದ್ದಾನಲ್ಲ ಭಾಳ ಶ್ರೇಷ್ಠವಾದ ಮನುಷ್ಯ ಹಾಗೆ ಹೇಗೆ ಅಂತೇಳಿ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಮ್ಯಾನ್ ಈಸ್ ದಿ ಕ್ರೌನ್ ಆಫ್ ಕ್ರಿಯೇಷನ್ ಈ ಸೃಷ್ಟಿಯಲ್ಲಿ ಮನುಷ್ಯ ಕಿರೀಟ ಪ್ರಾಯನಾಗಿದ್ದಾನೆ ಅಂದರೆ ಕಿರೀಟ ಎಷ್ಟು ತಲೆಯ ಮೇಲೆ ರಾಜ ಇಟ್ಕೊಂಡಾಗ ಅದಕ್ಕೆ ಗೌರವ ಗಂಭೀರತೆ ದೊಡ್ಡತನ ಬರುತ್ತೋ ದೇವರ ತಲೆಯಲ್ಲೇ ಕಿರೀಟ ಇಡ್ತೀವಿ ಅದಕ್ಕೆ ಶೋಭೆ ಜಾಸ್ತಿ ಆಗುತ್ತೆ ಈ ಸೃಷ್ಟಿಗೆ ಶೋಭೆ ಯಾರಪ್ಪ ಅಂತ ಕೇಳಿದ್ರೆ ಮನುಷ್ಯ ಅದಕ್ಕೆ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲ ಧರ್ಮಗಳು ಸಮಾನ ಅದೆಲ್ಲ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ಜಗತ್ತು ಉಳಿಬೇಕು ವಿಶ್ವಶಾಂತಿ ವಿಶ್ವ ಮಾನವತೆ ಹೃದಯ ವೈಶಾಲ್ಯತೆ ಇದನ್ನು ನಾವು ಜಗತ್ತಿನ ಜನರಿಗೆ ಸಾರಬೇಕಾದಂಥ ಸಂದರ್ಭ ಇದೆ ಇಂತಹ ಒಂದು ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟವರು ಅಂದರೆ ನಮ್ಮ ಬಸವಾದಿ ಶರಣರುಗಳು ಸ್ನೇಹಿತರೆ ಗಜೇಂದ್ರ ಗಡ್ಕರ್ ಅಂತಕ್ಕಂಥ ಒಬ್ಬರು ನಮ್ಮ ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಗಿದ್ರು ಅವರು ಬಸವೇಶ್ವರ ಜಯಂತಿ ದಿವಸ ಒಂದು ಸಂದೇಶ ಕೊಟ್ಟಿದ್ದಾರೆ ಇದನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯಿಷಿ ನೂರ ಹನ್ನೊಂದು ವರ್ಷಗಳ ಪರಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಯಾವಾಗಲೂ ತಮ್ಮ ಭಾಷಣದಲ್ಲಿ ಹೇಳ್ತಿರ್ತಾರೆ ಯಾಕೆ ನಾನು ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿ ಆದ್ದರಿಂದ ನನಗೆ ಆ ಮಾತುಗಳು ಮತ್ತೆ ಮತ್ತೆ ನೆನಪಾಗ್ತಿರ್ತವೆ ಸ್ವಾಮೀಜಿಯವರು ಹೋದ ಕಡೆಯೆಲ್ಲ ಅವರು ಬಸವೇಶ್ವರ ನಾಟಕವನ್ನು ಸಂಜೆ ನಾಟಕ ಅಲ್ಲಿ ಅಭಿನಯ ಆಗುತ್ತೆ ಬೆಳಗ್ಗೆ ಬಸವ ಜಯಂತಿಯ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂಥ ಸನದ್ದರ ಸ್ವಾಮೀಜಿಯವರು ಈ ಮಾತನ್ನು ತಪ್ಪದೇ ಹೇಳ್ತಾರೆ ಹಲವಾರು ಸಾರಿ ನಾನು ಈ ಮಾತನ್ನು ಕೇಳಿದ್ದೇನೆ ಗಜೇಂದ್ರ ಗಡ್ಕರ್ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ

ಬಸವ ತತ್ವಗಳ ಕಡೆಗಡೆ ನಾವು ವಾಪಸ್ ಹೋದರೆ ಈ ಜಗತ್ತಿನ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಉದಾಹರಣೆಗೆ ಒಂದು ತಗೊಳ್ಳೋಣ ಜಗತ್ತಿನ ಎಲ್ಲ ಕಡೆ ಕಾಡ್ತಿರ್ತಕ್ಕಂಥ ಏನು ಬಡತನ ಬಡತನ ಯಾಕೆ ಕಾಡ್ತಾ ಇದೆ ಜನ ಸೋಮಾರಿಗಳಾಗಿದ್ದಾರೆ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಯಾಕೆಂದರೆ ಸಿಕ್ಕಿದೆ ಎಲ್ಲ ಕೆಲಸವನ್ನು ಮಾಡಬೇಕು ಯಾವುದು ದೊಡ್ಡದಿಲ್ಲ ಯಾವುದು ಚಿಕ್ಕದಿಲ್ಲ ಯಾಕೆಂದರೆ ಡಿ ವಿ ಗುಂಡಪ್ಪನವರು ಹೇಳ್ತಾರಲ್ಲ ಹೀನ ಮಾವುದು ಮಿಲ್ಲ ಜಗದ ಗುಡಿ ಯೂಡಿಗದಿ ತಾಣನಿನ ಗಿಹುದಲ್ಲಿ ಮಂಕುತಿಮ್ಮ ಅಂತ ಜಗತ್ತಿನ ಎಲ್ಲ ಕೆಲಸಗಳು ಶ್ರೇಷ್ಠವೇ ಚಪ್ಪಡಿ ಹೊಲಿಯುವುದರಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ಆಗುವವರೆಗೆ ಎಲ್ಲ ಕೆಲಸಗಳು ಶ್ರೇಷ್ಠವೇ ಅವರವರ ಕೆಲಸವನ್ನು ಅವರವರೆಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು ಅದನ್ನೇ ಬಸವಣ್ಣ ಏನು ಹೇಳಿದ್ದಾರೆ ಕಾಯಕವೇ ಕೈಲಾಸ ಆನಂತರ ಸರ ವಿಶ್ವೇಶ್ವರ್ಯನವರು ಅದನ್ನು ವರ್ಕೀಸ್ ವರ್ಷಿಪ್ ಅಂತ ಕರೆದರು ಜಗತ್ತಿನ ಎಲ್ಲ ಜನ ದುಡಿಬೇಕು ಕಾಯಕ ಮತ್ತು ದಾಸೋಹ ಕಾಯಕ ಮಾಡಬೇಕು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಸತ್ಯಶುದ್ಧ ನಿಷ್ಠೆಯಿಂದ ಕಾಯಕ ಮಾಡಬೇಕು ಏನೇ ಕೆಲಸ ಮಾಡಿ ಯಾವ ಕೆಲಸನೂ ಕೀಳಲ್ಲ ಕಸ ಹೊಡೆಯುವ ಕೆಲಸದಿಂದ ಹಿಡ್ಕೊಂಡು ಹೂ ಕಟ್ಟುವ ಕೆಲಸದಿಂದ ಹಿಡ್ಕೊಂಡು ಅಡುಗೆ ಮಾಡುವ ಕೆಲಸದಿಂದ ಹಿಡ್ಕೊಂಡು ಬಟ್ಟೆಯನ್ನು ಇಸ್ತ್ರಿ ಮಾಡುವ ಕೆಲಸದಿಂದ ಹಿಡ್ಕೊಂಡು ಎಲ್ಲ ಕೆಲಸಗಳು ಶ್ರೇಷ್ಠವೇ ಯಾಕೆಂದರೆ ನಾನು ಶಿಕ್ಷಕ ನಾನು ದೊಡ್ಡ ಹುದ್ದೆಯಲ್ಲಿದ್ದೀನಿ ನಾನು ಇಂಜಿನಿಯರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು ಡಾಕ್ಟರ್ ಎಲ್ಲ ಹುದ್ದೆಗಳು ಎಲ್ಲರೂ ಬೇಕು ಉದಾಹರಣೆಗೆ ಭೂಮಿ ಉಳ್ತಕ್ಕಂಥ ರೈತ ಅನ್ನದಾತ ಅಂತ ಕರೆದಿದ್ದಾರೆ ಅವನಿಗೆ ನೋಡಿ ಜಗತ್ತಿನಲ್ಲಿ ಇವತ್ತು ಕಂಪ್ಯೂಟರ್ ಬಂದಿದೆ ಮೊಬೈಲ್ ಬಂದಿದೆ ಯಾರೇ ತೊಗೊಳ್ಳಿ ನೀವು ಈಗ ಮೊಬೈಲ್ ಏನಾದರೂ ಒಂದು ಕೆ ಜಿ ಅಕ್ಕಿ ಕೊಡೋಕ್ಕೆ ಸಾಧ್ಯನಾ ಅಥವಾ ಕಂಪ್ಯೂಟರ್ ಏನಾದರೂ ಒಂದು ಲೀಟ್ರ್ ಹಾಲು ಕೊಡೋಕ್ಕೆ ಸಾಧ್ಯನಾ ಅದನ್ನು ರೈತನೇ ಬೆಳೀಬೇಕು ಭೂಮಿ ಭೂಮಿ ತಾಯಿ ಅದಕ್ಕೆ ಜನಪದರು ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನದೇನ ಯಾಕೆಂದರೆ ಭೂಮಿ ತಾಯಿಯಿಂದ ಜಗತ್ತಿದೆ ಭೂಮಿಯೊಳಗಡೆ ಎಲ್ಲವೂ ಇದೆ ಚಿನ್ನ ಬೆಳ್ಳಿ ವಜ್ರ ಏನೇನು ಬೇಕು ಎಲ್ಲವೂ ಭೂಮಿಯ ನೀರು ಬೆಂಕಿ ಎಲ್ಲ ಅಡಗಿದೆ ಭೂಮಿಯ ಒಳಗಡೆ ಸ್ನೇಹಿತರೆ ಈ ರೀತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಸವ ತತ್ವಗಳನ್ನು ಅದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಕಾಯಕ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಬಡತನ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಹಾಗಾಗಿ ಇನ್ನೊಂದು ನಾವು ಗಮನಿಸ್ತಾ ಹೋಗ್ತೀವಿ ನಾವು ಬಸವೇಶ್ವರ ಕೊಟ್ಟಿರ್ತಕ್ಕಂಥ ಸಪ್ತಸೂತ್ರ ಇದನ್ನು ಎಲ್ಲರೂ ಜಗತ್ತಿನಲ್ಲಿ ಅನುಸರಿಸ್ಬಿಟ್ರೆ ಜಗತ್ತೇನಕ್ಕಪ್ಪ ಅಂತ ಕೇಳಿದ್ರೆ ಸುಖೀಮಯವಾಗಿರುತ್ತೆ ಹಲವಾರು ಧರ್ಮಗಳಿದ್ದಾವೆ ಪ್ರಪಂಚದಲ್ಲಿ ಹಲವಾರು ಧರ್ಮ ಪುರುಷರು ಹುಟ್ಟಿ ಬಂದಿದ್ದಾರೆ ಎಲ್ಲ ಧರ್ಮಗಳ ಸಾರ ಏನು ಒಬ್ಬ ಕವಿ ಹೇಳ್ತಾನೆ ಎಲ್ಲ ಧರ್ಮಗಳ ಸಾರನ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳಿ ನೋಡೋಣ ಒಂದು ವಾಕ್ಯದಲ್ಲಿ ಹೇಳೋಣ ಎಲ್ಲ ಧರ್ಮಗಳ ಸಾರ ಇಷ್ಟೇ ಮನುಷ್ಯ ಒಳ್ಳೆಯವನಾಗಿರಬೇಕು ಅಷ್ಟೇ ಎಲ್ಲ ಧರ್ಮದ ಸಾರ ಅದಕ್ಕೆ ಬಸವಣ್ಣ ಏನು ಹೇಳೋದ ಅಂತ ಕೇಳಿದರೆ ನೀವು ಕುರಾನ್ ಬೈಬಲ್ ಕ್ರಿಪಿಟಕ ಗ್ರಂಥ ಸಾಹೇಬ ಭಗವದ್ಗೀತೆ ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳನ್ನು ತೆಗೆದುಕೊಡಿ ಎಲ್ಲ ಧರ್ಮ ಗ್ರಂಥಗಳ ಸಾರ ಇಷ್ಟೇ ಏಳು ಮಾತುಗಳಲ್ಲಿ ಬಸವೇಶ್ವರ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬಸವೇಶ್ವರರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಈ ಏಳು ಮಾತುಗಳಿದೆಯಲ್ಲ ಈ ಸಪ್ತ ಸೂತ್ರಗಳು ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಸ್ನೇಹಿತರೆ ಉದಾಹರಣೆಗೆ ಶರಣರು ಯಾವತ್ತೂ ಕೂಡ ಹೆಣ್ಣು ಗಂಡೆಂಬ ಭೇದ ಮಾಡಲಿಲ್ಲ ಅವರು ಅವ್ರು ಹೇಳ್ತಾರೆ ಒಂದು ತಮ್ಮ ವಚನದಲ್ಲಿ ಅಕ್ಕನದ ಒಂದು ವಚನದಲ್ಲಿ ಬರುತ್ತೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಆದರೆ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಯಾಕೆಂದರೆ ಮನುಷ್ಯನ ದೇಹದ ಆಕಾರ ನೋಡಿ ನಾವು ಹೆಣ್ಣು ಗಂಡು ಅಂತೇಳಿ ನಾವು ತೀರ್ಮಾನಕ್ಕೆ ಬರ್ತೇವೆ ಆದರೆ ಬಹಳ ಮುಖ್ಯವಾಗಿ ಒಳಗೆ ಇರ್ತಕ್ಕಂಥ ಆತ್ಮ ಒಂದೇ ಭೇದ ಭಾವ ಮಾಡಬಾರ್ದು ಅಂತ ಅದಕ್ಕೆ ಬಸವೇಶ್ವರರು ನೋಡಿ ಮಹಿಳೆ ಇರಲಿ ಪುರುಷರಿರಲಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನು ಸ್ಥಾನಮಾನವನ್ನು ಕೊಟ್ಟಂಥದ್ದು ಅದಕ್ಕೆ ಸ್ತ್ರೀಯರಿಗೆ ಒಂದು ಸಮಾನತೆಯನ್ನು ಕೊಟ್ಟಂಥದ್ದನ್ನು ನಾವು ಹನ್ನೆರಡನೇ ಶತಮಾನದಲ್ಲಿ ಬಹಳ ನೋಡ್ತಾ ಹೋಗ್ತೀವಿ ನಾವು ಬಸವೇಶ್ವರ ವಚನದಲ್ಲಿ ಅತ್ಯಂತ ಇಷ್ಟವಾದ ವಚನ ಯಾವುದಪ್ಪ ನನಗೆ ಅಂತ ಕೇಳಿದರೆ ಹಲವಾರು ವಚನಗಳು ಸಾವಿರಾರು ವಚನಗಳಿದೆ ಬಸವೇಶ್ವರ ಅಲ್ಲಮಪ್ರಭು ಅಕ್ಕಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಹಲವಾರು ಜನ ವಚನಕಾರರು ಏಳುನೂರ ಎಪ್ಪತ್ತು ಜನ ವಚನಕಾರರಿದ್ದರಂತೆ ಆ ಕಾಲದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಬಸವೇಶ್ವರ ಮಹಾಮನಿಯಲ್ಲಿದ್ದರಂತೆ ನಾವೆಲ್ಲ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಓದ್ಕೊಂಡು ಬಂದಿದ್ದೇವೆ ಪುರಾಣದಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂತ ಕೇಳಿದ್ರೆ ಒಂದು ವಚನ ನನಗೆ ಅತ್ಯಂತ ಇಷ್ಟವಾದ ವಚನ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಈ ವಚನವನ್ನು ತಪ್ಪದೇ ಹೇಳ್ತಿರ್ತೀನಿ ನಾನು ಯಾವುದಪ್ಪ ಅಂತ ಕೇಳಿದ್ರೆ ಲೋಕದ ಡೊಂಕ ನೀವೇ ವೀರಿ ಲೋಕದ ಡೊಂಕ ನೀವೇ ಕೇತಿದ್ದುವೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಡುವವರಾಮೆಚ್ಚ ಕೂಡಲ ಸಂಗಮ ದೇವ ಲೋಕದ ಡೊಂಕನ ತಿದ್ದುವ ಮೊದಲು ನಾವು ಸರಿ ಹೋಗ್ಬೇಕು ಅದಕ್ಕೆ ಹೇಳ್ತಕ್ಕಂಥದ್ದು ಬೇರೆಯವ್ರನ್ನ ತಿದ್ದದಕ್ಕೆ ಮುಂಚೆ ನಾವು ಸರಿ ಹೋಗ್ಬೇಕು ಅದು ಮುಖ್ಯವಾಗಿರ್ತಕ್ಕಂಥ ಅಂಶ ಬಂಧುಗಳೇ ಅದಕ್ಕೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಚನಗಳನ್ನು ಆಯ್ದುಕೊಂಡು ನಾನು ಇನ್ನೂ ಬರುವ ದಿನಗಳಲ್ಲಿ ಉಪನ್ಯಾಸವನ್ನು ಕೊಡ್ತೇನೆ ಹೆಚ್ಚೆಚ್ಚು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಏನಪ್ಪ ಅಂತ ಕೇಳಿದರೆ ಈ ಮೂಢನಂಬಿಕೆಯ ಬಗ್ಗೆ ಒಂದು ಬಸವೇಶ್ವರ ವಚನಗಳನ್ನು ನಾವು ಓದಬೇಕಾಗುತ್ತೆ ಇವತ್ತು ನಾವು ನೋಡ್ತಾ ಇದ್ದೇವೆ ಜನ ಇವತ್ತು ಮೂಢನಂಬಿಕೆಗೆ ಒಳಗಾಗ್ತಾ ಇದ್ದಾರೆ ಮೂಢನಂಬಿಕೆಗೆ ಒಳಗಾಗಿ ಸಾವಿರಾರು ರೂಪಾಯಿಗಳನ್ನು ಜ್ಯೋತಿಷಿಗಳ ಹತ್ತಿರ ಇನ್ನೊಂದು ಮತ್ತೊಂದು ಅದು ಇದು ಅಂಥೇಳಿ ಹಣವನ್ನು ಕಳ್ಕೊತಾ ಇದ್ದಾರೆ ಅದಕ್ಕೆ ಬಸವಣ್ಣ ಬಹಳ ಚೆನ್ನಾಗಿ ಹೇಳಿದ್ದಾನೆ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರನ ಕಂಡಲ್ಲಿ ಸುತ್ತುವ ರಯ್ಯ ಬತ್ತುವ ನೆಲವ ಒಣಗುವ ಮರವ ನೆಚ್ಚಬಲ್ಲವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೈವ ಅಂಥೇಳಿ ಮದುವೆಗಳೆಲ್ಲ ನಾವು ನೋಡ್ತೇವೆ ಎಷ್ಟೋ ಸಂದರ್ಭದಲ್ಲಿ ಮದುವೆಗಳಲ್ಲಿ ಆ ಶಾಸ್ತ್ರ ಮಾಡಿ ಈ ಶಾಸ್ತ್ರ ಮಾಡಿ ಆಮೇಲೆ ಅದಕ್ಕೆ ಏನೋ ದೋಷ ಆಗಿದೆ ಅದಕ್ಕೆ ನೀವು ಪೂಜೆ ಮಾಡಿಸಿ ಶಾಂತಿ ಮಾಡಿಸಿ ಅಂತೇಳಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಕೇಳಿದರೆ ಬಡ ತಂದೆ ತಾಯಿಗಳನ್ನು ಅವರು ಶೋಷಣೆ ಮಾಡ್ತಿರ್ತಾರೆ ಬಸವಣ್ಣದ ಭಾಳ ಸೊಗಸಾಗಿ ಹೇಳಿದನು ಅವರು ಏನಪ್ಪ ಅಂತ ಕೇಳಿದರೆ ಎ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಶ್ರೇಷ್ಠವೆಂದು ಹೇಳಿರಯ್ಯ ನೋಡಿ ಈ ವಚನಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮೂಢನಂಬಿಕೆಗಳನ್ನು ನಾವು ಜನ ಬಿಡ್ತೀವಿ ಬಸವಣ್ಣ ಎಲ್ಲವೂ ಅಡಗಿತ್ತ ಅವನಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಒಬ್ಬ ಸಮಾಜ ಸುಧಾರಕ ಒಬ್ಬ ವಿಚಾರವಾದಿ ಒಬ್ಬ ವಿಜ್ಞಾನಿ ಒಬ್ಬ ತತ್ವಜ್ಞಾನಿ ಎಲ್ಲವಾಗಿದ್ದಾನೆ ಡಾಕ್ಟರ್ ಕೂಡ ಹೌದು ಬಸವಣ್ಣ ಹೇಗಪ್ಪ ಅಂತ ಕೇಳಿದರೆ ನೀವು ಗಮನಿಸೋದಾದರೆ ನೋಡಿ ನಾವು ಕೋಪ ಮಾಡ್ಕೊತೀವಿ ಈ ಮನದ ಕೋಪ ಮನೆಯ ಸುಟ್ಟಲ್ಲದೆ ನೆರೆಮನೆ ಸುಗ ಸುಡೋದು ಕೂಡಲ್ಲ ಸಂಗಮ ದೇವ ಅಂಥೇಳಿ ಈ ಕೋಪದಿಂದ ನಮಗೇನಾಗುತ್ತೆ ಇವತ್ತು ಬಿ ಪಿ ಶುಗರು ಇತ್ಯಾದಿ ಇತ್ಯಾದಿಗಳೆಲ್ಲವೂ ಬರ್ತವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ